ಜಮೀರ್ ಅಹಮದ್ ಕರ್ನಾಟಕದ ಓವೈಸಿ ಇದ್ದಂತೆ ಗಲಭೆ ನಡೆದ ಕಡೆಯಲ್ಲ ಜಮೀರ್ ಯಾಕ್ ಹೋಗ್ತಾ ಇರ್ತಾರೆ ಮೈಸೂರಲ್ಲಿ ಇದೆ ಪ್ರತಾಪ್ ಸಿಂಹ ಹೇಳ್ತಾ ಇದ್ದಾರೆ ಈ ಜಮೀರ್ ಅಹಮದ್ ಯಾಕ್ ರೀ ಈ ರೀತಿ ಎಲ್ಲೆ ಗಲಭೆ ಆದ್ರೆ ಎಂಟ್ರಿ ಕೊಟ್ಬಿಡ್ತಾರಲ್ಲ ಇವರು ಚಾಮರಾಜಪೇಟೆ ಶಾಸಕಪ್ಪ ಅಲ್ಲಿ ಪುಲಕೇಶಿ ನಗರದಲ್ಲಿ ಆ ಭಾಗದಲ್ಲಿ ಗಲಭೆ ಆದ್ರೂ ಕೂಡ ಇವರು ಯಾಕ್ ಹೋಗ್ತಾರೆ ಇವರು ಕರ್ನಾಟಕದ ಓವೈಸಿ ಗಲಭೆ ನಿಯಂತ್ರಣ ಮಾಡಲಿಕ್ಕೆ ಕಾಂಗ್ರೆಸ್ ಗೆ ಆಗ್ತಾ ಇಲ್ಲ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮೇಲೆ ಒತ್ತಡವನ್ನು ಹಾಕಲಾಗ್ತಾ ಇದೆ ರಾಜ್ಯದಲ್ಲಿ ಸ್ಲೀಪರ್ ಸೆಲ್ ಆಕ್ಟಿವ್ ಆಗ್ತಾ ಇದೆ ಅಂತ ಹೇಳಿ ಪ್ರತಾಪ ಸಿಂಹ ವಾಗ್ದಾಳಿ ಮಾಡಿದ್ದಾರೆ ಮೊದಲು ಇಂತ ಗಲಭೆಗಳಾದಾಗ ಯಾಕಾಗಿ ಆ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಅವರು ಕರ್ನಾಟಕದ ಓವೈಸಿ ಆಗಬೇಕು ಅಂತ ಹೊರಟಿದ್ದಾರೆ ಅದನ್ನ ಕಾಂಗ್ರೆಸ್ನವರಿಗೆ ನಿಯಂತ್ರಣ ಮಾಡಲಿಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ ಸ್ಲೀಪರ್ ಸೆಲ್ಗಳು ನಮ್ಮ ಹುಣಸೂರಿನಲ್ಲೇ ಇದೆ ಅನ್ನೋದು ಹಿಂದೆ ಏನು ಸಾಬೀತಾಗಿದೆ ಮೈಸೂರಿನಲ್ಲೂ ಇದೆ ಎಲ್ಲ ಕಡೆ ಸ್ಲೀಪರ್ ಸೆಲ್ಸ್ಗಳಿದೆ ಏನು ಕೇರಳ ಮಾದರಿಯ ರಾಜಕೀಯ ಹತ್ಯೆ ಮತ್ತು ಧರ್ಮಾಧಾರಿತ ಹತ್ಯೆಗಳು ಕರ್ನಾಟಕಕ್ಕೆ ಎಸ್ಡಿಪಿಐ ಪಿಎಫ್ಐ ಕೆಎಫ್ಡಿ ಮುಖಾಂತರ ಬಂದಿದೆ ಕಾಂಗ್ರೆಸ್ನವರು ಅದನ್ನು ಮಟ್ಟ ಹಾಕುವ ಬದಲು ಅವರನ್ನು ಏನು ಪೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಿಂದೆಲ್ಲ ಅನಕ್ಷರಸ್ಥರು ನಿರುದ್ಯೋಗಿಗಳು ಹೋಗಿ ಇಂಥ ಕೆಲಸ ಕೈ ಹಾಕ್ತಿದ್ರು ಅಂತ ಹೇಳೋರು ಇವತ್ತು ಸುಶಿಕ್ಷಿತರು ಈ ತರ ಏನು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅಂತಂದರೆ ಎಲ್ಲರೂ ಕೂಡ ಆತಂಕಕ್ಕೊಳಗಾಗುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ